ಹಾಯ್, ಹಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಇವತ್ತು ನಿಮಗೋಸ್ಕರ ನಾನು ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಹಲಸಿನೆಣ್ಣು ಬೀಜದ ಗ್ರೇವಿ. ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟಿಗೆ ಹಲಸಿನೆಣ್ಣು ಬೀಜದ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗಿಬೇಕು. ಈ ಥರ ಸ್ಟಾರ್ಟಿಂಗ್ ಜಜ್ಜಿ ತೆಗಿರಿ, ಒಂದೊಂದೇ ಸಿಪ್ಪೆನ ಈ ಥರ ತೆಗಿಬೇಕು. ಆಮೇಲೆ ಬ್ರೌನ್ ಕಲರ್ದು ಸಿಪ್ಪೆ ತೆಗಿಬೇಕು ಅಂತ ಅಂದಾಗ ಅದನ್ನ ನೆನೆಸ್ಬೇಕು. ಅದು ಹೇಗೆ ನೆನೆಸಿ ತೆಗೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ ಎಲ್ಲ ಚಚ್ಚಿ ಚಚ್ಚಿ ಕ್ಲೀನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ. ಈ ಥರ ಬೀಜ ಎಲ್ಲ ಹಾಕಿ ತಣ್ಣನೆ ನೀರಲ್ಲಿ ಈ ಥರ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಕಿವುಚಿ ಸಿಪ್ಪೆ ಎಲ್ಲ ತಕ್ಕೋಬೇಕು. ಇದು 1 ಅವರ್ ನೆನೆಸಿ ಆದಮೇಲೆ ಈ ಥರ ಆಗುತ್ತೆ. ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಎಲ್ಲ ಬೀಜಗಳನ್ನು ಸಿಪ್ಪೆ ತೆಗೆದು ಹಾಕಿದ್ಮೇಲೆ ಒಂದು ಕುಕ್ಕರ್ಗೆ ಬೀಜಗಳು ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3-4 ವಿಸಿಲು ಕೂಗಿಸ್ಕೋಬೇಕು. ಆಮೇಲೆ ಒಂದು ಸೋಸೋ ಪಾತ್ರೆ ಇಟ್ಕೊಳ್ಳೋಣ. ಸೋಸೋ ಪಾತ್ರೆಯಲ್ಲಿ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಮಸಾಲೆ ಹೇಗಿರ್ಬೋದು ಅಂತ ಹೇಳ್ತೀನಿ. 7-8 ಹಸಿಮೆಣಸಿನ್ಕಾಯಿ, ಒಂಚೂರು ಕಾಯಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ. ಇದನ್ನು ಒಂದು ಜಾರ್ಗೆ ಕಾಯಿ ಚೂರು, 7-8 ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ. 1-4 ಟೊಮೆಟೊ, ಸಣ್ಣದಾದರೆ 4, ದಪ್ಪದಾದರೆ 2. ಒಂದು ಸ್ವಲ್ಪ ಮೆಣಸು, ಚಕ್ಕೆ, 1-3 ಲವಂಗ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಈರುಳ್ಳಿ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ, ಗೋಲ್ಡನ್ ಕಲರ್ ಬರೋ ಹಾಗೆ. ಈಗ ಬೇಯಿಸಿಟ್ಕೊಂಡಿರೋವಂಥ ಹಲಸಿನೆಣ್ಣು ಬೀಜನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಬಿಡೋ ಹಂಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮೇಲೆ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ಕುಕ್ ಆಗುತ್ತೆ ಇವಾಗ. ಇದು ಚಪಾತಿಗೆ, ದೋಸೆಗೆ, ಗ್ರೇವಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಕುಕ್ಕಿಂಗ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.